ಕಾವೇರಿ ಮಹದಾಯಿ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರುತ್ತಿದೆ ಸರ್ಕಾರಗಳು. ಈ ಎರಡು ನದಿಯ ವಿಚಾರವಾಗಿ ಸರ್ಕಾರ ತಡಮಾಡಿದ್ರೆ ನಾವೇ ಅಡಿಗಲು ಹಾಕುವ ಕೆಲಸ ಮಾಡುತ್ತೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಬುಧವಾರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೃಷ್ಣಾ ನದಿಗೆ ಸಂಬಂಧಿಸಿದ ಸಕಾಲಕ್ಕೆ ಯೋಜನೆ ತೆಗೆದುಕೊಂಡು ಮಾಡಲಾಗುವುದು. ಈಗಾಗಲೇ ಸರ್ಕಾರ ಹೇಳಿದೆ. ಕೃಷ್ಣಾ ನದಿಯ ನ್ಯಾಯಾಧಿಕರಣದ ತೀರ್ಪು ಬಂದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೃಷ್ಣಾ ನೀರನ್ನು ಬಳಕೆ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಯೋಜನೆಯನ್ನು ಅನುಷ್ಠಾನ ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಹದಾಯಿ ನದಿ ವಿಚಾರವನ್ನು ಅಂತಾರಾಷ್ಟ್ರೀಯ ಸಮಸ್ಯೆಯಾಗಿ ಮಾರ್ಪಾಡು ಮಾಡಿದ್ದಾರೆ. ಆದ್ದರಿಂದ ಗೋವಾದವರು ಈಗ ಪ್ರಶ್ನೆ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಮಹದಾಯಿ ಮತ್ತು ಕಾವೇರಿ ವಿಚಾರದಲ್ಲಿ ಸರ್ಕಾರದ ವಿಳಂಬ ನೀತಿ ಮುಂದುವರೆದರೆ ನಾವೇ ಅಡಿಗಲು ಹಾಕಿ ನಾವೇ ಕಾಮಗಾರಿಯನ್ನು ಪ್ರಾರಂಭ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಅದನ್ನೇ ನಾನು ಪ್ರಾರಂಭಕ್ಕೆ ಹೇಳಿದೆ, ಸರ್ಕಾರ ತನ್ನ ನೀತಿಗಳನ್ನು ಬದಲಾಯಿಸಬೇಕು. ಈ ನಿಟ್ಟಿನಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬೆಳಗಾವಿಯಲ್ಲಿ ಬಂದು ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಕೋಡಿಹಳ್ಳಿ ಚಂದ್ರಶೇಖರ್ಗೆ ಸೀಮಿತ ಆಗಿಲ್ಲ, ಕೋಡಿಹಳ್ಳಿ ಚಂದ್ರಶೇಖರ್ ಕೂಡ ಸಾರಿಗೆ ಇಲಾಖೆಯಲ್ಲಿ ತಿಂಗಳಾನುಗಟ್ಟಲೆ ಹೋರಾಟ ಮಾಡ್ತೀರಿ. ಈಗ ಹೋಗಿ ಚಿಕ್ಕೋಡಿ ಭಾಗದಲ್ಲಿ ರೈತರು ಕೇಳಿದ್ರೆ ಕಾಲು ಬಿದ್ದು ನಿಮ್ಗೆ ಕಣ್ಣೀರ್ ಹಾಕ್ತಾರೆ ಅವರು. ಖಂಡಿತ, ಅದೇ ಕಾರಣಕ್ಕೇನೆ ನಾನು ತಡವಾಗಿ ಬಂದರೂ ಕೂಡ ಈ ಎಲ್ಲ ಸಮಸ್ಯೆಗಳನ್ನು ರೈತರು ಇಷ್ಟೆಲ್ಲ ಜನ ಸೇರಿದ್ದಾರೆ ಅಂದರೆ ಆ ಎಲ್ಲ ಸಮಸ್ಯೆಗಳಿಂದ ಚರ್ಚೆ ಮಾಡೋದಕ್ಕೇ ಬಂದಿದ್ದೀವಿ. ಎಲ್ಲ ಸರ್ಕಾರಕ್ಕೆ ನಾವು ಈ ಎಲ್ಲ ಸಂದೇಶವನ್ನು ಯಥಾವತ್ತಾಗಿ ಮುಟ್ಟಿಸ್ತೀವಿ. ಸಂದೇಶವನ್ನು ಕಾಂಗ್ರೆಸ್ ಪಾರ್ಟಿಯವರು ಕೊಡ್ತಾ ಇದ್ದಾರೆ, ಜೆ ಡಿ ಎಸ್ ಪಾರ್ಟಿಯವರು ಕೊಡ್ತಾ ಇದ್ದಾರೆ. ಸಂದೇಶ ಮುಟ್ಟೋದು ಅವ್ರ ಅಧಿಕಾರಿಗಳನ್ನು ಮುಟ್ಟಿಸ್ತಾರೆ ಸರ್. ಅವರು ಕಿವಿ ಎಂಡೆವಂತ ಕೆಲಸ ವಿರೋಧ ಪಕ್ಷದಿಂದಲೂ ಆಗ್ತಾ ಇಲ್ಲ. ಈಗ ರೈತ ಸಂಘಟನೆಗಳು ಮಾಡಲಿಲ್ಲ ಅಂತಂದ್ರೆ ರೈತರ ಬೆನ್ನಿಗೆ ಯಾರು ನಿಂದ್ರವ್ರು ಸರ್? ಈಗ ಕೊನೆಗೆ ಈಗ ಬಹಳ ವಿನಯದಿಂದ ಹೇಳ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿ ಇದೆ, ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು, ಆಮೇಲೆ ಚಾಟಿ ಬೀಸ್ತಕ್ಕಂಥದ್ದು ನಮಗಿದೆ. ಅದು ಎರಡನ್ನೂ ಮಾಡಲಿಕ್ಕೆ ಮುಂಚೆ ಜನರ ನಡುವೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಮುಖ್ಯಮಂತ್ರಿಯಾಗಿ ನಾಲ್ಕೈದು ದಿವಸ ಕಳೆದ ಆಗಿಂದ ನಾನು ಅವರಿಗೆ ಡಿಮ್ಯಾಂಡ್ ಇಟ್ಟಿದ್ದೀನಿ, ರೈತರ ಸಮಸ್ಯೆ ಬಗ್ಗೆ ಒಂದಿಷ್ಟು ಮಾತಾಡಬೇಕು, ದಿನಾಂಕ ನಿಗದಿ ಮಾಡಿ ಅಂತ. ಅವರು ಬರೀ ಸಂಭ್ರಮದಲ್ಲೇ ಓಡಾಡೋದಕ್ಕೆ ಶುರು ಆಗಿಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹಾಗಾಗಿ ಏನು ಈ ಎರಡು ಮೂರು ದಿವಸದಲ್ಲಿ ಏನು ನಿಗದಿ ಮಾಡ್ತಾರೆ ಇದನ್ನು ವಿವರವಾಗಿ ನಾನು ಸರ್ಕಾರದ ಮುಂದೆ ಇದನ್ನು ಮನವರಿಕೆ ಮಾಡಿಕೊಡೋ ಕೆಲಸ ಮಾಡ್ತೇನೆ. ಸರ್ಕಾರ ವಿಫಲ ಆದರೆ ನಾವು ಬೀದಿಗೆ ಬರ್ತೀವಿ ಚಳವಳಿಗೆ. ಸರ್, ಈಗ ಒಂದೇನಂತಂದ್ರೆ ಅವರು ಹೇಳಿರ್ಬೋದು ಈ ಸರ್ವೆ ಮಾಡ್ತಾ ಇದ್ದಾರೆ GPS ಅದು ಎಲ್ಲ, ಈ ನೀರಿದ್ದ ಸಂದರ್ಭದಲ್ಲೇ ನದಿ ಪಕ್ಕದಲ್ಲಿ ಸರ್ವೆ ಮಾಡಿದ್ರೆ ನದಿ ಯಾವುದು ಜಮೀನು ಯಾವುದು ಗೊತ್ತಾಗಲ್ಲ, ಅದಾದ್ಮೇಲೆ ಅವ್ರಿಗೆ ಪರಿಹಾರನೂ ಮುಟ್ಟಲ್ಲ. ಕಳೆದ ಬಾರಿನೂ ಹಂಗೆ ಬೇಕಾಗಿದೆ ಸರ್. ಸರ್ಕಾರ ಫೇಲ್ಯೂರ್ ಆಗದೆ ಅಲ್ಲಿ, ಯಾಕಂದರೆ ತನ್ನ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅಧಿಕಾರಿ ಶಾಹಿಗಳು, ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟಂಗೆ ಅವರು ಸರಿ ಪ್ರಮಾಣದಲ್ಲಿ ಜನಸಾಮಾನ್ಯರಿಗೆ ಹತ್ತಿರವಾಗಿ ಕೆಲಸ ಮಾಡ್ತಾ ಇದ್ದಾರ ಇಲ್ವಾ ಅಂತೇಳಿ ಅವ್ರನ್ನ ಗಮನಿಸಿ ಅವ್ರ ಮೇಲೆ ಮೇಲುಸ್ತುವಾರಿ ಮಾಡ್ತಕ್ಕಂಥ ಮಂತ್ರಿಗಳಿರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಅವ್ರ ಜವಾಬ್ದಾರಿ. ಅವ್ರು ಫೇಲ್ಯೂರ್ ಆಗಿದೆ ಅನ್ನೋದನ್ನ ಪದೇ ಪದೇ ಇಲ್ಲಿ ತೋರಿಸುತ್ತೆ. ಸರ್ಕಾರಕ್ಕೆ ಏನಾದರೂ ಡೆಡ್ಲೈನ್ ಕೊಡ್ತೀರಾ? ಈಗಾಗಲೇ ಒಂದು ತಿಂಗಳಾಯ್ತು ಸರ್ ಪ್ರವಾಹ ಬಂದು, ಇನ್ನೂ ಕೂಡ ಯಾವ ಒಂದು ಪೈಸೆ ಕೂಡ ರೈತರಿಗೆ ಬಂದು ಮುಟ್ಟಿಲ್ಲ. ಈಗ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದಿದ್ದಾರೆ, ನಾವು ಅವರಿಗೆ ಹೆಚ್ಚು ಕಿರಿಕಿರಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾವೆಲ್ಲ ಸಮಸ್ಯೆಗಳನ್ನು ತಮ್ಮ ಮುಂದೆ ಮಾತಾಡಬೇಕು, ಒಂದು ದಿನಾಂಕವನ್ನು ಗೊತ್ತು ಮಾಡಿ ಅಂತೇಳಿ ಈಗಾಗಲೇ ನಾನು ಅವ್ರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೂಲಕ ತಿಳಿಸಿದ್ದೀನಿ. ಈಗ ಆ ಒಂದು ಸಂದರ್ಭ ಮುಗಿಯೋಕ್ಕೆ ಬರ್ತದೆ. ಯಾಕೆ ಅಂದರೆ ಇವರು ಇದೇ ರಾಜಕೀಯ ಗೊಂದಲದ ನಡುವೆ ಇಡೀ ಜನರ ಸಮಸ್ಯೆಯನ್ನು ತಾವು ಮರೆಯೋದಾದರೆ ನಾವು ಅದಕ್ಕೆ ಒಂದು ಡೆಡ್ಲೈನ್ ಕೊಡಲೇಬೇಕಾಗತ್ತೆ, ಹೋರಾಟಕ್ಕೆ ಇಳಿಲೇಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಬರುವ 31ನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸೂರ್ ಸೇನೆದು ಸ್ಟೇಟ್ ಮೀಟಿಂಗನ್ನು ತುಮಕೂರಿನಲ್ಲಿ ಕರೆದಿದ್ದೀವಿ. ಅಲ್ಲಿ ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಮುಂದಿನ ಹೋರಾಟ ಹೇಗಿರಬೇಕು, ಏನಾಗಬೇಕನ್ನೋದನ್ನ ಸರ್ಕಾರದ ಮೇಲೆ ಒತ್ತಡ ಪೂರ್ವಕವಾಗಿ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇಲ್ಲಿ ಅಧಿಕಾರಿಗಳ ಮೂರ್ಖತನದಿಂದ ನಡೆದಂಥ ತಪ್ಪದು. ಅಲ್ಲಿ 0 ಎಲ್ಲಿದೆ ಅಂತೇಳಿ ಒಬ್ಬ DC ಹೋಗಿ ನಿಂತ್ಕೊಂಡು ನೋಡಬೇಕಲ್ಲ, ಯಾವ ಒಂದು ಚೀಫ್ ಇಂಜಿನಿಯರ್ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಬೇಕಲ್ಲ, ಆಮೇಲೆ ಉಳಿದಂಥ ವಿಷಯವನ್ನು ಚರ್ಚೆ ಮಾಡಬೇಕು. ಈ ಅಧಿಕಾರಿ ಮಿತ್ರರಿಗೆ ಅದು ಗೊತ್ತಾಗಲ್ಲ ಅಂದರೆ ಏನು ಮಾಡಬೇಕು? ಅವ್ರಿಗೆ ಮನಸ ಇಚ್ಛೆ ಅಧಿಕಾರ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಸರ್ಕಾರ. ಹಾಗೆಲ್ಲ ತಪ್ಪು ಮಾಡಬಾರ್ದು, ತಪ್ಪು ಮಾಡಿರೋದನ್ನು ತಿದ್ಕೋಬೇಕು. ಅಲ್ಲಿ ರಸ್ತೆನೇ ಮಾಡೋದಕ್ಕೆ ಅವಕಾಶ ಇಲ್ಲ.
ಅದನ್ನು ಮಾಡಬಾರ್ದು ಅಂತ ಹೇಳಿ ಇರುವಾಗ ಹೈಕೋರ್ಟ್ ನಿರ್ದೇಶನ ಕೊಟ್ಟಿರುವಾಗ ಇವರು ಯಾಕೆ ದಬಾವಣೆ ಯಾಕೆ ಮಾಡಬೇಕು ದೌರ್ಜನ್ಯ ಯಾಕೆ ಮಾಡಬೇಕು ರೈತರ ಮೇಲೆ ಅದನ್ನು ತಟಸ್ಥ ಮಾಡಿ ಅದು ಎಲ್ಲೋ ಹಿಂದೆ ಸರ್ವೆ ಆಗಿದೆ ಅಲ್ಲಿ ರಸ್ತೆ ಮಾಡಿ ಅಂತೇಳಿ ನಾನು ಬೆಳಗಾವಿ ಜಿಲ್ಲಾಡಳಿತಕ್ಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ನೀರನ್ನ ಬಳಕೆ ಮಾಡಲು ಮೇಕೆದಾಟು ಯೋಜನೆಯಲ್ಲಿ ಅನುಷ್ಠಾನ ಮಾಡಿದ್ರೆ ನಾವು ಆ ನೀರನ್ನ ಬಳಕೆ ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ ಇಡೀ ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ವ್ಯಾಪಕವಾಗಿ ಹರಡಿದ ಹಿನ್ನೆಲೆಯಲ್ಲಿ ಅದನ್ನ ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದೆ ಸಾರಿಗೆ ನೌಕರರಿಗೆ ಮಲತಾಯಿ ಧೋರಣೆ ಮುಂದುವರಿಯಬಾರದು ಆಗಸ್ಟ್ 27ರಂದು ಸಾರಿಗೆ ನೌಕರರ ಸಭೆ ಕರೆಯಲಾಗಿತ್ತು ಸೆಪ್ಟೆಂಬರ್ 6ರಿಂದ ಯಾವ ರೀತಿ ಹೋರಾಟ ಮಾಡಬೇಕೆಂಬ ಚರ್ಚೆ ನಡೆಸಲಾಗುವುದು ಎಂದರು ಸಾರಿಗೆ ನೌಕರರಿಗೆ ಪ್ರಮುಖ ಬೇಡಿಕೆಯನ್ನ ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿಯೇ ಈಡೇರಿಸುವುದಾಗಿ ಭರವಸೆ ನೀಡಿದರು ಆದರೆ ಪ್ರತಿಭಟನೆಯಲ್ಲಿ ಭಾಗಿಯಾದವರನ್ನ ಗುರುತಿಸಿ ಅವರನ್ನ ವರ್ಗಾವಣೆ ಮಾಡಿರುವುದು ಸರಿಯಲ್ಲ ಹಾಗೆಯೇ ಸರ್ಕಾರ ಅವರನ್ನ ಕೆಲಸದಿಂದ ವಜಾ ಮಾಡಿದ್ದು ಖಂಡನೀಯ ಇದು ಸರ್ಕಾರದ ತಪ್ಪು ನಿರ್ಧಾರ ಕೈಗೊಂಡಿದ್ದಾರೆ ತಮಗೂ ನ್ಯಾಯಯುತ ಜೀವನ ನಡೆಸಲು ಬಿಡುವುದಿಲ್ಲ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕೆಂದು ಹೋರಾಟ ಮಾಡುತ್ತಿದ್ದಾರೆ ಸರ್ಕಾರ ಅದಕ್ಕೆ ಮನ್ನಣೆ ನೀಡಬೇಕೆಂದು ಖಾಸಗಿ ಸಂಸ್ಥೆಯನ್ನ ಉದ್ಧಾರ ಮಾಡುವಲ್ಲಿ ಸಂಘಟನಾ ಶಕ್ತಿಯನ್ನ ಹತ್ತಿಕ್ಕುವ ಹುನ್ನಾರ ಸರ್ಕಾರ ಮಾಡುತ್ತಿದೆ ಸಾರಿಗೆ ಸಂಸ್ಥೆ ದೇಶದಲ್ಲಿ ಹೆಸರುವಾಸಿಯಾಗಿರುವಂತದ್ದು ಆದ್ರಿಂದ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಇದು ಸರ್ಕಾರದ ಧೋರಣೆ ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ದೆಹಲಿಯ ರೈತರು ಸತ್ಯಾಗ್ರಹ ಮಾಡುತ್ತಿದ್ದಾರೆ ಇದನ್ನ ಕೈಬಿಡಬೇಕೆಂದು ಒತ್ತಾಯವನ್ನ ಕೇಂದ್ರ ಸರ್ಕಾರ ಮಾಡುತ್ತಿದೆ ಕೃಷಿ ಮಸೂದೆಯ ಕುರಿತು ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ತಿಳುವಳಿಕೆ ಹೇಳಿದೆ ಆದರೂ ಕೃಷಿ ಮಸೂದೆ ಅಂಗೀಕಾರ ಮಾಡಿರುವುದು ದುರ್ದೈವದ ಸಂಗತಿ ಎಂದರು ಆದ್ದರಿಂದ ಸರ್ಕಾರ ತಮ್ಮ ನೀತಿಗಳನ್ನು ಬದಲಾಯಿಸಿಕೊಳ್ಳಬೇಕು ಸರ್ಕಾರಕ್ಕೆ ವಿನಯದಿಂದ ಬೇಡಿಕೆ ಸಲ್ಲಿಸುವುದು ನಮ್ಮ ಕೆಲಸ ಬೇಡಿಕೆಗೆ ಮನ್ನಣೆ ಸಿಗದೆ ಹೋದ್ರೆ ಚಾಟಿ ಬೀಸುವುದು ನಮಗೆ ಗೊತ್ತಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ದೇಶದಲ್ಲಿ ಸುಮಾರು 16 ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತ ಮಾಡುವ ರಾಜ್ಯಗಳಿವೆ ಆದರೆ ಕರ್ನಾಟಕ ರಾಜ್ಯ 3 ಕೃಷಿ ಮಸೂದೆಯನ್ನು ತಿದ್ದುಪಡಿ ಮಾಡಿರುವುದು ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಮಾಡಿರುವುದು ಇದನ್ನು ತಡೆ ಹಿಡಿಯುವಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೂ ಪತ್ರ ಬರೆಯಲಾಗಿದೆ ಎಂದರು ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರನ್ನು ಕಡೆಗಣಿಸದೆ ರೈತರ ಪರವಾಗಿ ಇರುವಂತಹ ಸರ್ಕಾರಗಳು ಆಗಬೇಕು ಆದರೆ ಸರ್ಕಾರಗಳು ದೇಶದ ರೈತರನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ವಿಫಲವಾಗಿವೆ ಎಂದು ಸರ್ಕಾರಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು